ಕೂಡಲೇ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಮಾಡಬೇಕು ಅಂತ, ಕರಸೇವಕ ನನ್ನ ಬಂಧಿಸೋದಾದ್ರೆ ನನ್ನನ್ನು ಕೂಡ ಬಂಧಿಸಿ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಶಾಸಕ ಸಿ ಟಿ ರವಿ ಹೇಳಿಕೆಯನ್ನ ಕೊಡ್ತಾರೆ. ಬಿಡುಗಡೆ ಆಗೋವರೆಗೂ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತೀವಿ, ಪ್ರತಿಭಟನೆ ವೇಳೆ ನನ್ನನ್ನು ವಶಕ್ಕೆ ಪಡೆದು ಮತ್ತೆ ಬಿಡುಗಡೆ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ ಸಿ ಟಿ ರವಿ. ಹೌದು, ಅವರನ್ನ ಬಂಧಿಸೋದಾದ್ರೆ ನನ್ನನ್ನು ಕೂಡ ಬಂಧಿಸಿ ಅಂತ ಮುಂದಾಗ್ತಾರೆ ಸಿ ಟಿ ರವಿ, ಮಾಜಿ ಸಚಿವ ಸಿ ಟಿ ರವಿ ಮುಂದಾಗ್ತಾರೆ. ಇದೇ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರ ಸಿ ಟಿ ರವಿಯವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲ ಪ್ರತಿಭಟನೆಯನ್ನೇ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಹುಬ್ಬಳ್ಳಿಯ ಕರಸೇವಕರ ಬಂಧನಕ್ಕೆ ಸಿಡಿದೆದ್ದಿದ್ದಾರೆ ಕೇಸರಿ ಪಡೆ, ಚಿಕ್ಕಮಗಳೂರಿನ ಠಾಣೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೇ ಸಂದರ್ಭದಲ್ಲಿ ಸಿ ಟಿ ರವಿಯವರು ನನ್ನನ್ನೂ ಕೂಡ ಬಂಧಿಸಿ ಅಂತ ಒಂದು ಭಿತ್ತಿಪತ್ರವನ್ನು ಹಿಡ್ಕೊಂಡು ಕೂತ್ಕೊಳ್ತಾರೆ ಠಾಣೆ ಮುಂದೆನೆ. ಆ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಯಿತು, ತದನಂತರದಲ್ಲಿ ಸ್ವಲ್ಪ ಹೊತ್ತಿನ ನಂತರ ಬಿಟ್ಟು ಕಳುಹಿಸಲಾಯಿತು. ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ ಶ್ರೀಕಾಂತ್ ಪೂಜಾರಿಯವ್ರನ್ನು ಬಿಡುಗಡೆ ಮಾಡಬೇಕು, ಅವ್ರನ್ನ ಕರ್ಸೇವಕ ಅಂತ ಅವ್ರನ್ನ ಬಂದಿಸೋದಾದ್ರೆ ನಾನು ಕರ್ಸೇವಕ್ಕೆ ಹೋಗಿದ್ದೆ, ನಮ್ಮನ್ನು ಬಂದಿಸಿ ಅವ್ರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನು ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸ್ತೇವೆ. ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ ಶ್ರೀಕಾಂತ್ ಪೂಜಾರಿಯವ್ರನ್ನು ಬಿಡುಗಡೆ ಮಾಡಬೇಕು, ಅವ್ರನ್ನ ಕರ್ಸೇವಕ ಅಂತ ಅವ್ರನ್ನ ಬಂದಿಸೋದಾದರೆ ನಾನು ಕರ್ಸೇವಕ್ಕೆ ಹೋಗಿದ್ದೆ, ನಮ್ಮನ್ನು ಬಂದಿಸಿ ಅವ್ರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನು ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸ್ತೇವೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಧುಸೂದನ್, ಕೇಸರಿ ಪಡೆ ಇವತ್ತು ಸಿಡಿದೆದ್ದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ, ಚಿಕ್ಕಮಗಳೂರಿನಲ್ಲಿ ಠಾಣೆಗೆ ಗುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈಗ ಪರಿಸ್ಥಿತಿ ಹೇಗಿದೆ? ಸಿ ಟಿ ರವಿಯವ್ರನ್ನು ಕೂಡ ವಶಕ್ಕೆ ಪಡೀತಾರೆ ಪೊಲೀಸರು. ಸಿ ಟಿ ರವಿಯವರು ಏನು ಹೇಳಿದ್ರು, ಪೊಲೀಸರು ಏನು ಹೇಳ್ತಾರೆ? ಖಂಡಿತವಾಗ್ಲೂ ಶಿಲ್ಪ, ಏನಂತಂದ್ರೆ ಬೆಳಂ ಬೆಳಗ್ಗೆ ಇಂದು ಬೆಳಗ್ಗೆ ಬಿಜೆಪಿ ಕಾರ್ಯಕರ್ತರು ಒಂದು ರೊಟ್ಟಿಗೆದ್ರು ಅಂತ ಕೂಡ ಹೇಳ್ಬೋದು. ಜೊತೆಗೆ ಮಾಜಿ ಶಾಸಕರಾದಂತಹ ಸಿ ಟಿ ರವಿಯವರು ಕೂಡ ರೊಟ್ಟಿಗೆದ್ದಿರುವಂತದ್ದು, ಅಂದ್ರೆ ಕಾರ್ಯಕರ್ತರ ಜೊತೆಗೂಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿರುವಂತದ್ದು, ಆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿರುವಂತದ್ದು, ಇನ್ನು ಹಲವಾರು ಘೋಷಣೆಗಳನ್ನ ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಅವರು ಇದನ್ನ ಸ್ಪಷ್ಟಪಡಿಸುವ ಎಲ್ಲ ಒಂದ್ ಕಡೆ ಬೆಳಗ್ಗೆ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿ ಟಿ ರವಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಠಾಣೆಯ ಒಳಗೆ ನುಗ್ಗಲು ಯತ್ನಿಸಿದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ಬಂಧಿಸಿ ಬಿಡುಗಡೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಅವರ ಏನಂತಂದ್ರೆ ಕರಸೇವಕ ಇನ್ನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಿದ್ದಾರೆ, ಅವರನ್ನ ಬಿಡುಗಡೆ ಮಾಡ್ಬೇಕು, ಅವ್ರನ್ನ ಬಿಡುಗಡೆ ಮಾಡಿದ್ರೆ ನಮ್ಮನ್ನು ಕೂಡ ಬಂಧನವನ್ನ ಮಾಡ್ಬೇಕು ಅನ್ನೋ ಆ ಪಟ್ಟನ್ನ ಹಿಡಿದು ಸಿ ಟಿ ರವಿ ಇಂದು ಪ್ರತಿಭಟನೆಯ ಕಾರ್ಯಕರ್ತರ ಜೊತೆಗೂಡಿ ಪ್ರತಿಭಟನೆ ಮಾಡಿರುವಂತದ್ದು. ನಂತರವಾಗಿ ಸಿಕ್ಕರನ್ನ ಬಂಧನ ಮಾಡಿ ಬಿಡುಗಡೆಗೊಳಿಸಿದ ನಂತರವಾಗಿ ಅವರು ಮಾಧ್ಯಮದ ಜೊತೆ ಮಾತನಾಡುವಂತದ್ದು, ಅಂದ್ರೆ ನಾವು ಕೂಡ ಶ್ರೀರಾಮ ಇದರಲ್ಲಿ ಕೂಡಲೇ ಕರಸೇವಕ ನಾವು ಕೂಡ ಶ್ರೀರಾಮಕ್ಕೆ ದೇವಸ್ಥಾನಕ್ಕೆ ನಾವು ಕರಸೇವೆಯನ್ನ ಮಾಡೋದ್ರಲ್ಲಿ ಪಾಲ್ಗೊಂಡಿರುವಂತದ್ದು, ನಮ್ಮನ್ನು ಕೂಡ ಬಂಧನ ಮಾಡಬೇಕು, ಅವರು ಕರಸೇವಕ ನಾವು ಕೂಡ ಕರಸೇವಕ, ಬಂಧಿಸಿದ್ದಾರೆ ಎಲ್ಲರನ್ನು ಕೂಡ ಬಂಧನ ಮಾಡ್ಲಿ, ನನ್ನನ್ನು ಸೇರಿದಂತೆ ಬಂಧನ ಮಾಡ್ಲಿ ಅನ್ನೋ ಮಾತುಗಳನ್ನ ಹೇಳಿರುವಂತದ್ದು ಶಿಲ್ಪ. ಓಕೆ, ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯವರು ಎಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ಈ ಒಂದು ಘಟನೆಯನ್ನು ತೆಗೆದುಕೊಂಡಿದ್ದಾರೆ, ಅಂದರೆ ಮುಂದೆ ಇನ್ನು ಈ ಹೋರಾಟವನ್ನು ಮುಂದುವರಿಸ್ತಾರಾ ಹೇಗೆ ಅಂತ? ಖಂಡಿತವಾಗ್ಲೂ ಅವರು ಏನಂತಂದ್ರೆ ಈಗ ಸಿ ಟಿ ರವಿಯ ಕೂಡ ಈಗ ಹೇಳಿರುವಂತದ್ದು ಏನು, ಮುಂದಿನ ದಿನಗಳಲ್ಲಿ ಏನು ಅವ್ರನ್ನ ಬಿಡುಗಡೆ ಮಾಡದೆ ಹೋದ್ರಲ್ಲಿ ರಾಜ್ಯದಂತೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ನಾವು, ಅವರು ಶ್ರೀಕಾಂತ್ ಪೂಜಾರಿಯವ್ರನ್ನ ಬಿಡುಗಡೆ ಮಾಡುವವರು ತರಗಳು ಕೂಡ ನಮ್ಮನ್ನು ಬಂಧನ ಮಾಡಬೇಕು, ಅವರನ್ನ ಇಲ್ಲ ಅದರ್ವೈಸ್ ಅವರನ್ನು ಕೂಡ ಬಿಡುಗಡೆಯನ್ನ ಮಾಡಬೇಕು. ನಿಜ ಅಂದ್ರೆ ನಾವು ರಾಜ್ಯದಂತ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ಅವ್ರನ್ನ ಬಂಧನವನ್ನ ಅವ್ರನ್ನ ಬಿಡುಗಡೆಗೊಳಿಸೋವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲ ಅನ್ನೋ ಎಚ್ಚರಿಕೆಯ ಮಾತನ್ನ ಕೂಡ ಹೇಳಿರುವಂತದ್ದು ಶಿಲ್ಪ. ಓಕೆ, ಧನ್ಯವಾದ ಮಧುಸೂದನ್ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.